लक्ष्मी बारम्मा बारम्मा लक्ष्मी बारम्मा नन सत्र निम्गे ताने लाभ सर 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 हाय सर नीने ने ना फोन मारी दो हाँ सर निम्मना उड़ी कोण्डो रेस्टोरेंट को गिदे बट नी वाली रीला निम्मत नंबर ना कलेक्ट मार कोण्डो माने फोन मारी दे सर हे यारो यूनो नम्बे सर अंत करी थी दाने नो सर नो ना वेल रूनो सर अंत करी बे को बिकॉज़ ना वेटर्स सर ನಾನು ಯಾರು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ನೀನು ಯಾರು ಅಂತ ನಮಗೇನೋ ಗೊತ್ತಾಗುತ್ತೆ ನೀನೇನು ರೀಲ್ ಸ್ಟಾರಾ ಇಲ್ಲ ಹೀರೋನಾ ಇಲ್ಲ ಸೆಲೆಬ್ರಿಟಿನಾ ನಾನು ಅದ್ಯಾವುದು ಅಲ್ಲ ಸರ್ ಸರ್ ನೀವು ಇವತ್ತೊಂದು ಎನ್ವಲಪ್ ತಂದುಕೊಟ್ರಲ್ಲ ಯಾವ ಎನ್ವಲಪ್ ಓ ಅದು ನಿನ್ನ ಜೊತೆ ಇದ್ರಲ್ಲ ಆ ಲೇಡಿ ಯಾರು ಎಲ್ಲವರು ಸುಮ್ಮನೆ ಬಾಯಿಗೆ ಬಂದಂಗ ಬೈದ್ರಲ್ಲೋ ಮಗ ನಿನಗೆ ಬೈದ್ರ ಸರ್ 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 ಅದು ನಮ್ಮ ಅಮ್ಮ ಸರ್ ಏನೋ ಕೊಪ್ಪಲ್ ಮಾತಾಡ್ಬಿಟ್ರು ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ ಸಾರಿ ಸರ್ ಸಾರಿ 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 ಪಾಪ ಕಣ ಹುಡುಗ ಎದ್ರುಕೊಂಡು ಸಾರಿ ಕೇಳ್ತಾನೆ ಬಿಟ್ಬಿಡ್ರ ಓಕೆ ಬೈ ಸರ್ 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 ನಿನ್ನಿಂದ ಹೆಲ್ಪ್ ಆಗಬೇಕಿತ್ತು ಏ ಇವನೇನು ರಡು ನೋಡಲ್ಲಿ ನಿಲ್ಲಿಸ್ಬಿಟ್ಟು ಹೆಲ್ಪ್ ಅಂತಿದ್ದಾನೆ ಏನು ನಿಮಗೆ ಲೆಟರ್ ಕೊಟ್ಟಿದ್ದು ಯಾರು ಅಂತ ಹೇಳಿ ಸರ್ ಪ್ಲೀಸ್ ನಮಗೆ ಬೆಳಗ್ಗೆಯಿಂದ ಯಾರ್ಯಾರು ಏನೇನು ಆರ್ಡರ್ ಮಾಡಿದ್ರು ಅಂತ ಕೇಳ್ಬಿಡು ಹೇಳ್ಬಿಡ್ತೀನಿ ಈ ಲೆಟರ್ ಗಿಟ್ರೆ ಎಲ್ಲ ನಮಗೆ ಗೊತ್ತಿಲ್ಲ ಹಾಗೆ ಅನ್ಬೇಡಿ ಸರ್ ಆ ಲೆಟರ್ ಕೊಟ್ಟಿದ್ದು ಯಾರು ಅಂತ ಗೊತ್ತಾದ್ರೆ ನನಗೆ ನಮ್ಮ ಅಪ್ಪ ಯಾರು ಅಂತ ಗೊತ್ತಾಗುತ್ತೆ ಸರ್ ಪ್ಲೀಸ್ ಏಯ್ ಅಪ್ಪ ಯಾರು ಅಂತ ಈ ಲೆಟರ್ ಇಂದ ಗೊತ್ತಾಗಲ್ಲಪ್ಪ ಮದರ್ ಇಂದ ಗೊತ್ತಾಗುತ್ತೆ ಹೋಗಿ ನಿಮ್ಮ ಮದರ್ನ ಕೇಳು ಹೋಗು ಏಯ್ ಇರೋ ನೋಡಪ್ಪ ಮರಿ ನೀನಿಷ್ಟೆಲ್ಲ ಕೇಳುವಾಗ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ನಾವೇನೋ ಹೇಳ್ಬಿಡ್ತೀವಿ ನಿಂಗೆ ಅಪ್ಪ ಸಿಗ್ತಾರೆ ಆಗ ನೀನು ಅಪ್ಪ ಐ ಲವ್ ಯು ಪಾ ಆಗ ನಿಮ್ಮಪ್ಪ ಮಗನೇ ಮಗನೇ ನನಗೆ ನೀನು ಬೇಕಪ್ಪ ಅಂತ ಹ್ಯಾಪಿಯಾಗಿ ಸಾಂಗ್ ಹೇಳ್ಕೊಂಡು ಇರ್ತೀರ ನಮ್ಗೇನಪ್ಪ ಸರ್ ಏನ್ ಬೇಕು ಹೇಳಿ ಸರ್ ಏನ್ ಬೇಕು ಹೇಳಿ ಸರ್ ಏನ್ ಬೇಕು ಹೆಂಗ್ ಹೇಳೋದು ಸರ್ ತಗೊಳ್ಳಿ ಸರ್ ತಗೊಳ್ಳಿ ಸರ್ ಆ ಲೆಟರ್ ಯಾರು ಕೊಟ್ಟಿದ್ದು ಅಂತ ಹೇಳಿ ಸರ್ ಪ್ಲೀಸ್ ಏಯ್ ಕೊಡ ಅಂಗಿ ಕೊಡ ಏನಮ್ಮ ಇಷ್ಟೇನಾ ಅಪ್ಪನ ಬೆಲೆ ಇಷ್ಟೇನಾ ನನ್ನ ಹತ್ರ ಇಷ್ಟೇ ಇರೋದು ಏನಿದೆಯಲ್ಲಮ್ಮ ಸರ್ ತಗೊಳ್ಳಿ ಸರ್ ನಾನು ಚಿಕ್ಕ ವಯಸ್ಸಿಂದ ಬ್ರ್ಯಾಂಡೆಡ್ ಶೂಸ್ ಹಾಕೋಬೇಕು ಅಂತ ಆಸೆ ಇತ್ತು ಈಡೇರ್ಲೇ ಇಲ್ಲ ನಮಗೂ ನಮ್ಮಪ್ಪ ಬದುಕಿದ್ರೆ ಕೊಡಿಸ್ತಿದ್ನೋ ಏನೋ ತಗೊಳ್ಳಿ ಸರ್ ಗಾಡಿ ಮೇಲಿಡ ಸರ್ ಈಗಾದ್ರೂ ಹೇಳಿ ಟೀ ಶರ್ಟ್ ಸಕ್ಕತ್ತಾಗಿದೆ ಈ ಕಲರ್ ಭಾರಿ ಇಷ್ಟ ಅಪ್ಪಂಗಿಂತ ಬಟ್ಟೆ ಇಂಪಾರ್ಟೆಂಟ್ ಏನೋ ವಾಚೋ ಸರ್ ಈಗಲಾದ್ರೂ ಹೇಳಿ ಸರ್ ಆ ಲೆಟರ್ ಯಾರು ಕೊಟ್ಟಿದ್ದು ಅಂತ ಈ ಪ್ಯಾನ್ ಲಕ್ಷ್ಮಿ ನೀನು ಲಿಮಿಟ್ ಮೀರಿ ಮಾತಾಡ್ತಾ ಇದೀಯಾ ಕೀರ್ತಿ ವಿಷಯದಲ್ಲಿ ನೀನು ಏನೇನೋ ಆರೋಪ ಮಾಡಿದೆ ಅದು ಸತ್ಯನೋ ಸುಳ್ಳೋ ನಮಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಮಾವ ನಾನು ಸುಳ್ಳು ಹೇಳ್ತಿಲ್ಲ
ನನ್ನ ಮೇಲೆ ಕೊಲೆ ಪ್ರಯತ್ನ ಆಗಿದ್ದು ನಿಜ. ನಾನು ಯಾಕೆ ನನ್ನ ಮೇಲೆ ಚಾಕು ಚುಚ್ಚಿಕೊಳ್ಳಿ? ಇದೆಲ್ಲ ಅತ್ತೆನೇ ಮಾಡಿಸ್ತಿರೋದು ಮಾವ. ಇವತ್ತು ಬೆಟ್ಟದ ಮೇಲೆ ಅತ್ತೆನೇ ನನ್ನ ಹತ್ರ ಹೇಳಿದ್ದಾರೆ ಕೀರ್ತಿ ಇರೋ ಜಾಗಕ್ಕೆ ನಿನ್ನನ್ನು ಕಳಿಸ್ತೀನಿ ಅಂತ. ಏನ್ ಹೇಳ್ತಿದ್ದೀರಾ? ಹೌದು ರೀ, ಅತ್ತೆ ನನ್ ಮೇಲೆ ಗಳಿಗೆಗೊಂದು ಕತೆ ಕಟ್ತಾ ಇದ್ದಾಳೆ ಇವಳು. ಒಟ್ಟಲ್ಲಿ ಎಲ್ರು ಕಣ್ಣಲ್ಲಿ ನಾನ್ ಅಪರಾಧಿ ತರ ಕಾಣಿಸ್ಬೇಕು ಅಲ್ವಾ? ನಿನ್ ತಲೆಯಲ್ಲಿ ಇನ್ನು ಎಷ್ಟು ಭ್ರಮೆಗಳಿದ್ದಾವೆ ಲಕ್ಷ್ಮಿ? ನೋಡಿ ಕೃಷ್ಣ ಹೇಗ್ ಮಾತಾಡ್ತಿದ್ದಾಳೆ ನೋಡಿ. ಮಾವ ನೀವು ನಂಬೇಡಿ, ನಿಮ್ಗೆ ನಾನ್ ಏನಂತ ಚೆನ್ನಾಗ್ ಗೊತ್ತು. ನೀವ್ ನನ್ನ ಮಗಳು ತರ ಅಂತ ಹೇಳ್ತೀರಾ, ನಾನ್ ಸುಳ್ಳು ಹೇಳಲ್ಲ ಮಾವ. ನೀವೇ ಸಾವಿರ ಸಲ ಇದನ್ನ ಹೇಳಿದೀರ, ಈಗ ನೀವೇ ನನ್ನ ಸುಳ್ಳಿ ಮಾಡ್ತೀರಾ. ದಯವಿಟ್ಟು ಅವ್ರನ್ನ ನಂಬೇಡಿ. ಅತ್ತೆನೇ ಇದೆಲ್ಲ ಮಾಡಿಸ್ತಿರೋದು ನನಗ್ ಗೊತ್ತು ಮಾವ. ನೋಡಿ ಕೃಷ್ಣ ಹೇಗ್ ಮಾತಾಡ್ತಿದ್ದಾಳೆ. ಕಾವೇರಿ ಏನು ಮಾತಾಡ್ಬೇಡ, ನಾನ್ ನಿನ್ ಜೊತೆ ಮಾತಾಡ್ಬೇಕು. ಲಕ್ಷ್ಮಿ ಸುಳ್ಳು ಹೇಳ್ತಿದ್ದಾಳೆ ಅಂತ ನನಗ್ ಅನ್ನಿಸ್ತಿಲ್ಲ. ಕೃಷ್ಣ ಏನ್ ಹೇಳ್ತಾ ಇದ್ದೀರಾ? ಇವಳು ಹೇಳ್ತಾ ಇದ್ದ ಅಂತ ನೀವು ಲಕ್ಷ್ಮಿ, ಡಾಕ್ಟರ್ ನಿಂಗೆ ಸ್ಟ್ರೆಸ್ ತಗೋಬೇಡ ಅಂತ ಹೇಳಿದ್ದಾರೆ, ಹೋಗಿ ರೆಸ್ಟ್ ಮಾಡು. ವೈಷ್ಣವ್, ಕಾವೇರಿ ನಾನ್ ನಿನ್ ಜೊತೆ ಮಾತಾಡ್ಬೇಕು, ಬಾ. ಕೃಷ್ಣ ಬಾ ಅಂತ ಹೇಳದ್ನಲ್ಲ, ಸುಮ್ನೆ ಬಾ. ಕಾವೇರಮ್ಮ ನೀವ್ ಹೋಗಿ, ನಾನ್ ಲಕ್ಷ್ಮಕ್ಕನ್ ನೋಡ್ಕೋತೀನಿ. ಬನ್ನಿ ಮಲ್ಲ. ಏನ್ರ ಮಾಡ್ತಿದ್ದೀರಾ? ಚಿಕ್ಕ ಹುಡುಗ ತೆಗ್ದಂತ ಸುಲಿಗೆ ಮಾಡ್ತಿದ್ದೀರಾ? ಯಾರಮ್ಮ ನೀನು? ಏಯ್ ಇವ್ರಮ್ಮ ಕಣು. ಓಹೋ ನೀನೇನಾ ಇವ್ರಮ್ಮ? ನಿನ್ ಮಗನೇ ಎಲ್ಲ ಕೊಡ್ತಿರ್ಬೇಕಾದ್ರೆ ನಿಂದೇನಮ್ಮ ದುಡ್ದು ತಿನ್ನೋದ್ ಬಿಟ್ಟು ಸುಲಿಗೆ ಮಾಡಿ ತಿಂತಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಹಲೋ ಏನ್ ಫಿಲಾಸಫಿ, ಯೂನಿಫಾರ್ಮ್ ತೆಗ್ದ ನನ್ನಂತ ನೋಡಿ. ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಈಗ ನಾನು ಪೊಲೀಸಿಗೆ ಕಾಲ್ ಮಾಡ್ತೀನಿ, ಆಗ ಅವ್ರು ಲಾಠಿ ಮಾತಾಡುತ್ತೆ. ಮೊದ್ಲು ಬಟ್ಟೆ ಹಾಕೊಳ್ಳೋ. ಇದಕ್ಕೆ ಹೇಳಿದ್ದು ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಹೀಗೆ ನಡು ರೋಡಲ್ಲಿ ಮರ್ಯಾದೆ ಹೋಗುತ್ತೆ. ನಿನಗೇನೋ ಕಮ್ಮಿ ಆಗಿದೆ, ಯಾಕೋ ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ತೀಯ. ನಡಿ ಮೊದ್ಲು ನಡಿ ಅಂದೆ. ಲಕ್ಷ್ಮಿ ನೀವ್ ಆರಾಮಾಗಿ ರೆಸ್ಟ್ ಮಾಡಿ, ಏನಿದ್ರು ನಾಳೆ ಮಾತಾಡೋಣ. ಲಕ್ಷ್ಮಕ್ಕ ಲಕ್ಷ್ಮಕ್ಕ ಏನ್ ಪರ್ಫಾರ್ಮೆನ್ಸ್ ಅಕ್ಕ ನಿಂದು, ಸೂಪರ್ ಅಂದ್ರೆ ಸೂಪರ್. ಇವಾಗ ನೋಡಿ ನಿಮ್ ಮಾವ ನಿಮ್ ಅತ್ತೆಗೆ ಹೆಂಗ್ ಕ್ಲಾಸ್ ತಗತ್ತಾರೆ ಅಂತ. ಗಂಗಕ್ಕ ನನ್ ನಾಟಕ ಮಾಡ್ತಾ ಇಲ್ಲ ಗಂಗಕ್ಕ, ನಿಜವಾಗ್ಲೂ ನನ್ ಮೇಲೆ ಕೊಲೆ ಪ್ರಯತ್ನ ಆಯ್ತು. ಲಕ್ಷ್ಮಕ್ಕ ನಾನ್ ಇಷ್ಟೊತ್ತು ನೀವು ಕಾವೇರಮ್ಮನ ಎದುರಿಸೋದಕ್ಕೆ ನಾಟಕ ಮಾಡಿದ್ದು ಅನ್ಕೊಂಡೆ. ಎಲ್ಲ ಅತ್ತೆ ಮಾಡ್ತಿರೋ ಪ್ಲಾನೇ ಗಂಗಕ್ಕ, ಬರೀ ಮಾವ ಪ್ರಶ್ನಿಸಿದ್ರೆ ಸಾಲಲ್ಲ. ನನಗ್ ಗೊತ್ತು ಅತ್ತೆ ಮಾತಲ್ಲಿ ಜಾಣೆ, ಅವ್ರಿವಾಗ ಇನ್ನೇನು ನಾಟಕ ಶುರು ಮಾಡ್ತಾರೆ. ಅದಾಗದಕ್ ನಾನ್ ಬಿಡಬಾರ್ದು, ಅತ್ತೆ ಅವ್ರು ಅನ್ಕೊಂಡ ಹಾಗೆ ಎಲ್ಲರ ತಲೆ ತಿರುಗ್ಸಕ್ ನಾನ್ ಬಿಡಬಾರ್ದು. ಕೃಷ್ಣ ನೀವು ಮಾಡಿದ್ದು ನಂಗೆ ಸ್ವಲ್ಪನೂ ಸರಿ ಕಾಣಿಸ್ಲಿಲ್ಲ. ಆ ಲಕ್ಷ್ಮಿ ಏನೇನೋ ಆರೋಪ ಮಾಡ್ತಿದ್ರೆ
ನೀವು ನನ್ನನ್ನ ಸಪೋರ್ಟ್ ಮಾಡೋದ್ ಬಿಟ್ರು ಅವಳನ್ನ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಯಾರ್ ತಾನೆ ಅವ್ರ ಕೈನ ಅವರೇ ಕುಯ್ಕೊಂಡು ನಾಟಕ ಮಾಡ್ತಾರೆ? ನೀನೇ ಹೇಳು. ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ನಾನು ಹೇಳ್ತಿಲ್ಲ ಪುಟ್ಟ, ಅವಳಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ.